ಏನು ಹುಡುಗರನ್ನ ಸ್ಕೂಲಿಗೆ ಕಳಿಸಿದಿ? ಅವ್ರಿಗೆ ಅಷ್ಟ ಚಪಾತಿ ಮಾಡಿ ಕಳಿಸಿದಿ ನಾನು ಫಸ್ಟ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಮಾರ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಕ್ಕಳೆಲ್ಲ ಸ್ಕೂಲ್ ಹೋದ ಮೇಲೆ ಈಗ ಸ್ಟಾರ್ಟ್ ಮಾಡಿದೆ ಹೋ ಸ್ಕೂಲ್ ಹೋಗಬೇಕಾದ್ರೆ ಎಲ್ಲ ಚಪಾತಿ ಮಾಡಿ ಕಳಿಸಿದೆ ಬಾಕ್ಸ್ ಗೆ ಮಾತ್ರ ಮಾಡಿ ತಿನ್ನಿಸ್ಬಿಟ್ಟು ಸ್ಕೂಲ್ ಗೆ ಹೋದ್ರು ಮಕ್ಕಳ ಸ್ಕೂಲ್ ಹೋದ ಮೇಲೆ ಮತ್ತೆ ಮಾಡೋದಾಯ್ತು ಅಂತ ಹೇಳಿ ಈಗ चपाती फ्रेंड्स व्लॉग न एंड तनक वाच गोत्तागुत्ते हेळ्तीवि इवनिंग मक्कळेल्ल स्कूल इंद बंद मेले आदरे निम्म ऊरिगे अल्ल नम्म ऊरिगे अल्ल ನಮ್ಮೂರ್ಗೂ ಅಲ್ಲ ನಿಮ್ಮೂರ್ಗೂ ಅಲ್ಲ ತುಂಬಾ ವರ್ಷ ಆದ್ಮೇಲೆ ಎಷ್ಟೋ 5 ವರ್ಷ ಆಯ್ತು ಸೋ ಊರ್ಗೆ ಹೋಗಿಲ್ಲ ಹೋಗಿಲ್ಲ ತುಂಬಾ ದಿನ ಆದ್ಮೇಲೆ ಹೋಗ್ತಾ ಇದೀವಿ ನಾನು ಫುಲ್ ಎಕ್ಸೈಟೆಡ್ ಆಗಿದೀನಿ ಫುಲ್ ಖುಷಿಯಾಗಿದೀನಿ ಸೋ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳಿ ಫುಲ್ ಎಂಡ್ ತನಕ ವಿಡಿಯೋನ ನೋಡಿ ಖಂಡಿತ ನಿಮ್ಮ ಜೊತೆ ಎಲ್ಲ ಕೂಡ ಶೇರ್ ಮಾಡ್ಕೊಳ್ತೀವಿ ಸೋ ಈಗ ಬೇಗ ಬೇಗ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಚಪಾತಿ ಮಾಡಿದೆ ನೆನ್ನೆ ದುರ್ಗಾದೇವಿಗೆ ನಿಂಬೆನ್ ಪೂಜೆ ಮುಗಿದಿರೋದ್ರಿಂದ ಇನ್ನು ಎಲ್ಲ ಕಡುಬು ಕರಗಡಬು ಅವೆಲ್ಲ ಇದ್ವು ಸೋ ಹಾಗೆ ಕಟ್ಟಿನ ಸಾಂಬಾರ್ ಕೂಡ ಇತ್ತು ಬೆಳಗ್ಗೆ ಎದ್ದು ರೈಸ್ ಮಾಡಿದೆ ಕಟ್ಟಿನ ಸಾಂಬಾರು ಮತ್ತೆ ರೈಸ್ ತಿನ್ಕೊಂಡು ಹೋದ್ರು ಮಕ್ಕಳೆಲ್ಲ ನಾವು ಕೂಡ ಅದೇ ತಿಂತೀವಿ ಇವಾಗ ಇದರ ಜೊತೆಗೆ ಇನ್ನು ಪಲ್ಯ ಮಾಡಬೇಕು ಇವಾಗ ಯಾವುದಂದ್ರೆ ಪದ್ರಿನ ಚಪಾತಿ ಮಾಡ್ತಾ ಇದೀನಿ ಪದ್ರಿನ ಚಪಾತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ ಚಪಾತಿ ಅಂತ ಹೇಳಿ ಈಜಿಯಾಗಿ ಬರ್ತವೆ ಓಕೆ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡ್ಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಇನ್ನು ಹೋಗೋದಿಕ್ಕೆ ಏನು ರೆಡಿ ಮಾಡ್ಕೊಂಡಿಲ್ಲ ಇವಾಗ ಬೇಗ ಅಡಿಗೆ ಮಾಡ್ಕೊಂಡು ಅಡಿಗೆ ಕೆಲಸ ಮುಗಿಸಣ ಫಸ್ಟ್ ಅಂತ ಹೇಳಿ ಫಸ್ಟ್ ಅಡಿಗೆ ಮಾಡ್ಕೊಳ್ತಾ ಇದೀನಿ ಅಡಿಗೆ ಎಲ್ಲ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಬೈ ಬೈ ಓಕೆ ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಎಲ್ಲ ಮುಗಿತ್ತು ಸೋ ಇವಾಗ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀನಿ ಏನು ತುಂಬಾ ಏನು ಬಟ್ಟೆ ಇಲ್ಲ ಫ್ರೆಂಡ್ಸ್ ನಾಳೆ ಹಾಕೊಳ್ಳೋಕೆ ಅಷ್ಟೇ ಇಲ್ಲಿಂದ ಏನು ಬಟ್ಟೆ ಹಾಕೊಂಡು ಹೋಗ್ತೀವಿ ಅಷ್ಟೇ ಒಂದು ಎರಡು ಜೊತೆ ತಗೊಂಡಿದ್ದೀನಿ ಎಲ್ಲರಿಗೂ ಎರಡೆರಡು ಜೊತೆ ಬಟ್ಟೆ ಎಲ್ಲ ಇಟ್ಕೊಳ್ತಾ ಇದೀನಿ ಇವಾಗ ಮಕ್ಕಳು ಕೂಡ ಸ್ಕೂಲಿಂದ ಬರೋ ಟೈಮ್ ಆಯ್ತು ಇನ್ನ 1 ಅವರ್ ಅಲ್ಲಿ ಬರ್ತಾರೆ ಬಂದಿದ ತಕ್ಷಣನೇ ಅವರಿಗೆ ಊಟ ಮಾಡಿಸ್ಕೊಂಡು ಹೊರಡೋದಷ್ಟೇ ಅವರು ಬಂದಿದ ತಕ್ಷಣನೇ ಅವರಿಗೆ ಊಟ ಮಾಡಿಸ್ಕೊಂಡು ಡ್ರೆಸ್ ಹಾಕಿಬಿಟ್ಟು ಕರ್ಕೊಂಡು ಹೋಗಬೇಕಷ್ಟೇ ಹಸ್ಬೆಂಡ್ ಕೂಡ ಇವಾಗ ಐರನ್ ಎಲ್ಲ ಮಾಡ್ಕೊಂಡ್ರು ನಂದು ಕೂಡ ಬಟ್ಟೆ ಐರನ್ ಮಾಡ್ಕೊಟ್ರು ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದೀನಿ ಒಂದೊಂದ್ ಜೊತೆ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಇವಾಗ ಹೊರಡ್ಬೇಕು ಫ್ರೆಂಡ್ಸ್ ಇವು ಇವಾಗ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋ ಬಟ್ಟೆಗಳು ಸೊ ಇಲ್ಲಿ ಇಟ್ಟಿದೀನಿ ಮತ್ತೆ ಇಲ್ಲಿಂದ ಹೋದ್ಮೇಲೆ ಅಲ್ಲಿ ನೈಟ್ ಹಾಕೊಳಕ್ ಬೇಕಲ್ವಾ ಸೊ ಅಲ್ಲಿ ಒಂದೊಂದ್ ಜೊತೆ ಬಟ್ಟೆ ತಗೊಂಡಿದೀನಿ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ನಮ್ದು ಚಿಕ್ಕ ಪ್ಯಾಕಿಂಗ್ ಮುಗಿತು ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಬುತ್ತಿ ಕಟ್ಕೊಳ್ತಾ ಇದೀನಿ ಹೋಗೋದಕ್ಕೆ ನೋಡ್ತಿರ್ಬೋದು ಚಪಾತಿ ಮಾಡ್ಕೊಂಡಿದ್ನಲ್ವಾ ಸೊ ಚಪಾತಿ ಕಟ್ಕೊಳ್ತಾ ಇದೀನಿ ಹಾಗೆ ಬೇಳೆ ಪಲ್ಯ ಮಾಡಿದ್ದೆ
ಈ ರೀತಿ ಬುತ್ತಿ ಕಟ್ಟೋದು ಯಾರಿಗೆಲ್ಲ ಗೊತ್ತಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಮ್ಮ ಕಡೆ ಇರೋರಿಗಂತೂ ಗೊತ್ತೇ ಗೊತ್ತಿರುತ್ತೆ, ಎಲ್ಲೇ ಹೋದರೂ ಕೂಡ ಬುತ್ತಿ ಕಟ್ಕೊಂಡು ಹೋಗ್ತಾರೆ, ಹಾಗೆ ಹೋಗೋದಿಲ್ಲ ನಮ್ಮ ಕಡೆ ಎಲ್ಲ. ಅದು ಈ ರೀತಿ ಬಟ್ಟೆಯಲ್ಲೇ ಬುತ್ತಿನ ಕಟ್ಕೊಂಡು ಹೋಗ್ತಾರೆ ಬಾಕ್ಸಲ್ಲಿ, ಈ ರೀತಿ ಎಲ್ಲ ಅಲ್ಲ. ಒಂದು ಕೆಲಸಕ್ಕೆ ಹೋಗೋರಾಗಿರ್ಬೋದು, ಒಂದೂರಿಂದ ಮತ್ತೊಂದು ಊರಿಗೆ ಹೋಗೋವಾಗಿರ್ಬೋದು, ಈ ರೀತಿ ಬುತ್ತಿ ಕಟ್ಕೊಂಡೇ ಹೋಗ್ತಾರೆ. ಬಟ್ಟೆಯಲ್ಲಿ ಕಟ್ಟಿರೋ ಬುತ್ತಿ ಏನಿದೆಯಲ್ಲ ಫ್ರೆಂಡ್ಸ್, ಅದು ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂಥರ ವಾಸನೆ ಬರೋದಿಲ್ಲ. ಅದೇ ಬಾಕ್ಸಲ್ಲಿ ಅದು ಹಾಕ್ಕೊಂಡು ಹೋಗ್ತೀವಲ್ಲ ಟಿಫನ್ ಬಾಕ್ಸಲ್ಲಿ, ಅದರಲ್ಲಿ ಹಾಕ್ಕೊಂಡು ಹೋಗಿರೋ ಅಡುಗೆ ಬೆಳಗ್ಗೆ ಹಾಕ್ಕೊಂಡು ಹೋದರೆ ಮಧ್ಯಾಹ್ನ ಅಷ್ಟರಲ್ಲಿ ವಾಸನೆ ಬಂದಂಗೆ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಕ್ಕಳಿಗೆ ಕೂಡ ನಾವು ಬುತ್ತಿ ಅಂದರೆ ಬಾಕ್ಸ್ ಕಟ್ಟಿ ಕಳಿಸಿರ್ತೀವಿ ಸ್ಕೂಲ್ಗೆ. ಸೊ ಮಧ್ಯಾಹ್ನ ಅನ್ನೋಷ್ಟರಲ್ಲಿ, ಈವ್ನಿಂಗ್ ಅನ್ನೋಷ್ಟರಲ್ಲಿ ವಾಸನೆ ಬಂದಂಗೆ ಆಗುತ್ತೆ. ಸೊ ಈ ರೀತಿ ನಾವು ಬಟ್ಟೆಯಲ್ಲಿ ಬುತ್ತಿ ಕಟ್ಕೊಂಡು ಹೋದರೆ ರುಚಿಯಾಗಿರುತ್ತೆ, ಮತ್ತು ವಾಸನೆ ಕೂಡ ಇರೋದಿಲ್ಲ. ಟಿಫನ್ ಬಾಕ್ಸ್ಗಳಲ್ಲಿ ಊಟ ಹಾಕಬೇಕಾದ್ರೆ ಫುಲ್ಲು ಆರಿಸಿ ಹಾಕ್ತೀವಿ, ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ಬಿಸಿ ಬಿಸಿದು ಹಾಕಿ ಹಾಗೆ ಮುಚ್ಚಿಬಿಟ್ರೆ ವಾಸನೆ ಬಂದುಬಿಟ್ಟಿರುತ್ತೆ. ಸೊ ಇದರಲ್ಲಿ ಆರಿಸಿ ಹಾಕೋ ಅವಶ್ಯಕತೆ ಇರೋದೇ ಇಲ್ಲ. ಬಟ್ಟೆಯಲ್ಲಿ ಬುತ್ತಿ ಕಟ್ಟಿದ್ರೆ ತಟ್ಟೆಯಲ್ಲಿ ರೊಟ್ಟಿ ಚಪಾತಿ ಬಟ್ಟೆಯಲ್ಲಿ ಇಡೋದು, ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಅದರಲ್ಲಿ ಅನ್ನ ಮತ್ತು ಪಲ್ಯ ಇದು ಈ ರೀತಿ ಇಟ್ಟು, ಮತ್ತು ಅದ್ರ ಮೇಲೆ ಒಂದೆರಡು ರೊಟ್ಟಿ ಚಪಾತಿ ದಬಾಕಿ ಬಟ್ಟೆನ ಈ ರೀತಿ ಗಟ್ಟಿಯಾಗಿ ಕಟ್ಬಿಟ್ರೆ ಈ ರೀತಿ ಬುತ್ತಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಈ ಥರ ಬುತ್ತಿ ಕಟ್ತಾರೆ ನೋಡಿ. ಎಷ್ಟೋ ಬುತ್ತಿ ಕಟ್ಕೊಂಡೆ, ಇವಾಗ ನೀರಿನ ಬಾಟಲ್ ಅನ್ನು ತುಂಬ್ಕೋಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವೀಗ ಹೋಗಬೇಕು, ಪಪ್ಪ ರೆಡಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್, ಹೋಗೋಣ ಬನ್ನಿ. ಅರವಿಂದ್ ಕೂಡ ರೆಡಿ ಆಗಿದ್ದಾನೆ. ಅರವಿಂದ್ ಕೂಡ ರೆಡಿ ಆಗಿದ್ದಾನೆ ಫ್ರೆಂಡ್ಸ್. ಈಗ ಹೋಗೋ ಸಮಯ ಬಂತು, ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅರವಿಂದ್ ಬಂದ. ಔಟ್ ಫಿಟ್ ನೋಡಿ ಅರವಿಂದ್, ಅರವಿಂದ್ ಒಂದು ಔಟ್ ಫಿಟ್ ನೋಡಿ ಫ್ರೆಂಡ್ಸ್. ಆರ್ಮಿ ಡ್ರೆಸ್ ನೋಡಿ ಫ್ರೆಂಡ್ಸ್, ಆರ್ಮಿ ಡ್ರೆಸ್ ನ ಹಾಕಿದ್ದಾನೆ. ಸೊ ನೋಡ್ತಾ ಇರ್ಬೋದು ಕಾಣಿಸ್ತದೆ. ಓಕೆ ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ ಕೂಡ ರೆಡಿ ಆದ್ರು ನೋಡ್ತಾ ಇರ್ಬೋದು. ಇವಾಗ ಎಲ್ಲರೂ ಕೂಡ ಹೋಗ್ತೀವಿ, ಟೈಮ್ ಆಗಿದೆ, 4:00 ಆಯ್ತು. ಎಲ್ಲರೂ ರೆಡಿ ಆಗಿ ಹೋಗೋ ಅಷ್ಟರಲ್ಲಿ, ಸೊ ಯಾವ ಊರಿಗೆ ಏನೋ ಅಂತೇಳಿ ಹಾಗೆ ಹೋಗ್ತಾ ಹೇಳ್ತೀನಿ ನಿಮಗೆ. ಸೊ ನೋಡೋಣ, ನೀವು ಗೆಸ್ ಮಾಡಿ ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಗೆಸ್ ಮಾಡ್ತಾ ಇರಿ. ಊರ್ಗಂತೂ ಇನ್ನು ನಾವು ಹೇಳಿಲ್ಲ ಎಲ್ಲಿ ಹೋಗ್ತೀವಿ ಏನು ಅಂತೇಳಿ. ಹಸ್ಬೆಂಡ್ಗೆ ಮತ್ತೆ ನನಗೆ ಅಷ್ಟೇ ಗೊತ್ತಿದೆ. ಲಕ್ಕಸ್ಕೊಪ್ಪಕ್ ಹೋಗ್ರಿ ನೀವು. ಓಕೆ ಫ್ರೆಂಡ್ಸ್ ಬನ್ನಿ, ಇವಾಗ ಹೋಗ್ಬಿಟ್ಟು ಬರೋಣ. ನನ್ನ ಔಟ್ ಫಿಟ್ ನ ಅನ್ವಿತ ತೋರಿಸ್ತಾಳೆ. ಹಾಯ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮಮ್ಮಿ ಹೇಗ್ ಕಾಣಿಸ್ತಾ ಇದಾರಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಫ್ರೆಂಡ್ಸ್. ಮಮ್ಮಿ ಅಂಕಲ್ನು ಮುದ್ದು ಮುದ್ದು ಹಂಗ್ ಕಾಣಿಸ್ತಿದ್ದಾರೆ, ಜುಮ್ಕೆ ಎಲ್ಲ ಹಾಕೊಂಡು ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬಸ್ ಕೂಡ ಬಂತು, ಬಸ್ ಸ್ಟಾಪ್ಗೆ ಬಂದಿದ್ದ ತಕ್ಷಣವೇ ಬಸ್ ಬಂದುಬಿಡ್ತು. ಸೊ ಖುಷಿ ಆಯಿತು. ಅನ್ವಿತಾ ಮತ್ತು ಅರವಿಂದು ಮುಂದೆ ಇದ್ದಾರೆ ಫ್ರೆಂಡ್ಸ್, ಡ್ರೈವರ್ ಇರ್ತಾರಲ್ಲ ಬಸ್ ಓಡಿಸ್ತಿರ್ತಾರಲ್ಲ, ಸೊ ಅಲ್ಲಿ ಕೂತ್ಕೊಂಡಿದ್ದಾರೆ. ಈ ಬಸ್ಸಲ್ಲಿ ಒಂದೇ ಒಂದು ಸೀಟ್ ಇತ್ತು, ಸೊ ಲಾಸ್ಟಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ಬಸ್ಸಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಫ್ರೆಂಡ್ಸ್, ಬಸ್ಸಲ್ಲಿ ಸೀಟ್ ಇಲ್ಲ ಅಂತಂದರೆ ಯಾವುದೇ ಪ್ಯಾಸೆಂಜರ್ಸ್ನ ಹತ್ತಿಸ್ಕೊಳ್ಳೋದೇ ಇಲ್ಲ. ಸೀಟ್ ಇಲ್ಲ ಅಂಥೇಳಿ ಬಸ್ ನಿಲ್ಲಿಸೋದೇ ಇಲ್ಲ. ಸೀಟ್ ಇಲ್ಲ ಅಂತಂದರೆ, ಸೀಟ್ ಇದ್ದರೆ ಮಾತ್ರ ಬಸ್ನ ನಿಲ್ಲಿಸ್ತಾರೆ. ಸೊ ಇದೊಂದು ನಾನು ಈ ಬಸ್ಸಲ್ಲಿ ಅಬ್ಸರ್ವ್ ಮಾಡಿದೆ. ಲಕ್ಕಸ್ಕೊಪ್ಪಗೆ ಹೊಂಟಿವಿ ಫ್ರೆಂಡ್ಸ್. ಇವಾಗ ನೋಡಿ ಯಾವೂರು ಬಸ್ ಸ್ಟಾಪ್ ಅಂತೇಳಿ, ಇದು ಹುಬ್ಳಿ ಬಸ್ ಸ್ಟಾಪಲ್ಲಿ ಇದ್ದೀವಿ. ಸೊ ಹುಬ್ಳಿಯಿಂದ ನೆಕ್ಸ್ಟ್ ಇವಾಗ ಲಕ್ಕಸ್ಕೊಪ್ಪ, ನೆಕ್ಸ್ಟ್ ಇವಾಗ ಗದಗ ಹೋಗಬೇಕು. ನೆಕ್ಸ್ಟ್ ಇಲ್ಲಿಂದ ಗದಗ ಬಸ್ ನೋಡ್ತಾ ಇದ್ದೀವಿ. ಗದಗ ಹೋದ ಮೇಲೆ
ಗದಗ ಯಾಕೆ ಹೋಗ್ತಾ ಇದೀವಿ ಏನು ಅಂತ ಹೇಳಿ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಂತ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಅನ್ವಿತ ಅಂತೂ ಆಗ್ಲಿಂದ ಕೇಳ್ತಾನೆ ಇದ್ದಾಳೆ ಎಲ್ಗೆ ಹೋಗ್ತಾ ಇದೀವಿ ಮಮ್ಮಿ ಪಪ್ಪ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಒಂದು ನಮ್ಮ ತವ್ರ ಮನೆಗೆ ಹೋಗ್ತಿದ್ದೀವಿ ಅಂತ ಒಂದು ಅಂದ್ಕೊಂಡಿದ್ದಾಳೆ, ಮತ್ತು ಇನ್ನೊಂದು ನಮ್ಮ ತಂಗಿ ಊರಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದಾಳೆ, ಮತ್ತು ಅವ್ರ ಪಪ್ಪನ ಹತ್ರ ಕಿವಿಯಲ್ಲಿ ಕೂಡ ಕೇಳ್ತಾ ಇದ್ದಾಳೆ. ಸೊ ನೋಡ್ತಾ ಇರ್ಬೋದು ಅವಳಿಗೇನೋ ಒಂದು ರೀತಿ ಕ್ಯೂರಿಯಾಸಿಟಿ, ಮತ್ತು ನಾವು ಕೂಡ ಅವಳಿಗೆ ಒಂದು ರೀತಿ ಸರ್ಪ್ರೈಸ್ ಕೊಡೋಣ, ಸಸ್ಪೆನ್ಸ್ ಇಡೋಣ ಅಂತೇಳ್ಬಿಟ್ಟು ಇಟ್ಟಿದ್ದೀವಿ. ಹಾಗೆ ನಿಮಗೂ ಕೂಡ ಸಸ್ಪೆನ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್, ಅವಳು ಒಬ್ಬಳಿಗೆ ಅಲ್ಲ. ಸೊ ಗೆಸ್ ಮಾಡಿ ನಾವು ಯಾವ ಊರಿಗೆ ಹೋಗ್ತಾ ಇರ್ಬೋದು ಅಂಥೇಳಿ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಯಾವಾಗ ಊರಿಗೆ ಹೋಗಿ ರೀಚ್ ಆಗ್ತೀವೋ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಆ ಊರಿಗೆ ಹೋಗಿ ವ್ಲಾಗ್ನ ಮಾಡ್ತೀನಿ ಫ್ರೆಂಡ್ಸ್. ಇದುವರೆಗೂ ಯೂಟ್ಯೂಬಲ್ಲಿ ಆ ಊರಲ್ಲಿ ನಾನು ವ್ಲಾಗ್ ಮಾಡೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಅವರಲ್ಲಿ ಹೋಗಿ ವ್ಲಾಗ್ನ ಮಾಡ್ತೀನಿ. ಸೊ ನೋಡೋಣ ಹೇಗೆಲ್ಲ ವ್ಲಾಗ್ ಮಾಡ್ತೀನಿ ಅಂಥೇಳಿ. ನೋಡಲ್ಲ ಆಕಾಶ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್, ಲೈನ್ ಆಕಾಶದಲ್ಲಿ ರಾಕೆಟ್ ಹೋಗ್ತಾ ಇದೆ. ಕಾಣೋದಿಲ್ಲ ಅದ್ರ ಲೈನ್ ಅಷ್ಟ ಕಾಣಿಸುತ್ತೆ. ಅದು ರಾಕೆಟ್ ಹೊಡ್ಬೇಕಿಲ್ಲ ನೋಡ, ರಾಕೆಟ್ ವಿಮಾನ ಇಲ್ಲ, ವಿಮಾನ ಹೋದ್ರೆ ಹಂಗ್ಯಾಕ ಲೈನ್ ಬೀಳ್ತೈತೆ, ರಾಕೆಟ್ ಹೋದ್ರೆ ಬೀಳ್ತೈತೆ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅರವಿಂದ್ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತೇಳಿ. ಅವ್ರ ಪಪ್ಪ ಕೈಗೆ ಬೆಲ್ಟ್ ಹಾಕ್ತಾ ಇದ್ದಾನೆ, ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದ, ಹಠ ಮಾಡ್ತಾ ಇದ್ದ, ಅಳ್ತಾ ಇದ್ದ ಬಸ್ಸಲ್ಲಿ. ಇನ್ನೂ ಯಾವಾಗ ಊರು ಬರುತ್ತೆ, ಇನ್ನೂ ಯಾವಾಗ ಊರು ಬರುತ್ತೆ ಅಂಥೇಳಿ ಅವನ್ನ ಸಮಾಧಾನ ಮಾಡೋದಕ್ಕೆ ಅಂಥೇಳಿ ಮೈಂಡನ್ನ ಡೈವರ್ಟ್ ಮಾಡೋಣ ಅಂಥೇಳ್ಬಿಟ್ಟು, ನಿಂದು ಬೆಲ್ಟು ಚೆನ್ನಾಗಿದೆ ಅರವಿನು, ನಿಂದು ಶರ್ಟ್ ಮ್ಯಾಚಿಂಗೇ ಬೆಲ್ಟ್ ಇದೆ ನೋಡು ಚೆನ್ನಾಗಿದೆ ಅಂತ ನಾನು ಹೇಳಿದ್ರೆ ಆ ಬೆಲ್ಟ್ ಕಡೆ ಜ್ಞಾನ ಹೋಯ್ತಲ್ವಾ. ಸೊ ಆ ಬೆಲ್ಟ್ನ ಬಿಚ್ಕೊಂಡಿದ್ದಾನೆ ನೋಡಿ, ಪ್ಯಾಂಟಿಗೆ ಹಾಕಿರೋ ಬೆಲ್ಟ್ನ. ಸೊ ನೋಡಿ ಬಸ್ಸಲ್ಲಿ ಪ್ಯಾಂಟ್ಗೆ ಹಾಕಿರೋ ಬೆಲ್ಟ್ನ ಬಿಚ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವ್ರ ಪಪ್ಪ ಕೈಗೆ ಬೇಡಿ ಎಲ್ಲ ಹಾಕ್ತಾ ಇದ್ದಾನಂತೆ, ಬೇಡಿ ಹಾಕ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾನೆ ನೋಡಿ. ಈ ರೀತಿ ಎಲ್ಲ ಮಾಡ್ತಾರೆ ಮಕ್ಕಳನ್ನ, ಯಪ್ಪ ಒಂದು ರೀತಿಯಲ್ಲಿ ಸಮಾಧಾನ ಮಾಡೋಕ್ಕೆ ಹೋದರೆ ಇನ್ನೊಂದು ರೀತಿಯಲ್ಲಿ ಏನೋ ಕಿತಾಪತಿ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಹಾಗೆ ಹಸ್ಬೆಂಡ್ ಕೂಡ ಇಲ್ಲೇ ಹೋಗ್ಬಿಟ್ಟು ಚಿಪ್ಸ್ನ ತೊಗೊಬಂದರು. ಸೊ ಇವಾಗ ನಾನು ಅನ್ವಿತಾ ಅರವಿಂದ್ ಹಸ್ಬೆಂಡ್ ಎಲ್ಲರೂ ಕೂಡ ತಿಂತಾ ಇದ್ದೀವಿ. ಗಿರ್ಮಿಟ್ ಇದು ಗದಗ ಸ್ಪೆಷಲ್, ಇದು ಗಿರ್ಮಿಟ್ ತಿನ್ನು ನೋಡಿ ಫ್ರೆಂಡ್ಸ್, ತಗೊಳ್ಳಿ ಗದಗ ಸ್ಪೆಷಲ್ ಗಿರ್ಮಿಟ್, ಗದಗಲ್ಲಿ ಇದು ಸ್ಪೆಷಲ್. ಓಕೆ ಫ್ರೆಂಡ್ಸ್, ಬಸ್ಸು ಸ್ವಲ್ಪ ಹೊತ್ತು ಇಲ್ಲಿ ಸ್ಟಾಪ್ ಆಗಿತ್ತು. ಸೊ ಹಸ್ಬೆಂಡ್ ಹೋಗ್ಬಿಟ್ಟು ಗಿರ್ಮಿಟ್ ತೊಗೊಂಬಂದಿದ್ದಾರೆ. ಸೊ ತಿಂತಾ ಇದ್ದೀವಿ, ಹೊಟ್ಟೆ ಕೂಡ ತುಂಬಾ ಹಸು ಆಗ್ತಾ ಇತ್ತು, ಹಾಗೆ ಫುಲ್ಲು ಕತ್ಲೆ ಕೂಡ ಆಗಿದೆ. ಸೊ ನೋಡ್ತಾ ಇರ್ಬೋದು ಫುಲ್ ಅಂದರೆ ಫುಲ್ಲು ಕತ್ಲಾಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗಬೇಕಾಗಿರೋ ಊರಿಗೆ ರೀಚ್ ಆಗ್ತೀವಿ. ಅನ್ವಿತಾ ಅಂತೂ ಇನ್ನೂ ಕೇಳ್ತಾನೆ ಇದ್ದಾಳೆ ಯಾವೂರು ಯಾವೂರು ಅಂತೇಳಿ, ನಾವಂತೂ ಇನ್ನೂ ಹೇಳೇ ಇಲ್ಲ. ಏನು ಏನು ಹೇಳ್ಬೇಕು? ಹ್ಮ್ ಏನು ಚಾಕ್ಲೇಟ್ ಬಾಕ್ಸ್ ತಗೊಂಡ ಸೃಜನ್ ಬರ್ತಡೇಕೇನ? ಸೃಜನ್ ಬರ್ತಡೇ ನಿನ್ನ ಮುಗಿದೈತಿ. ಹ್ಮ್ ಸೃಜನ್ ಬರ್ತಡೇಕ್ ಈಗ ನಿನ್ ಮುಗಿದ್ರೆ ಇವತ್ತು ಮಾಡಬಾರ್ದಂತೈತಿ. ಹೌದು ಇಲ್ಲಿ ಮಾಡ್ತಾರ